ಅಪ್ಪಾಜಿಲಿ ಎಲ್ಲ ಒಳ್ಳೆ ಗುಣ ಇತ್ತು, ಶಿವಣ್ಣಲ್ಲಿ ಒಳ್ಳೆ ಗುಣನೂ ಇದೆ ಕೆಟ್ಟ ಗುಣನೂ ಇದೆ, ಅದು ಎರಡೂ ಇದೆ. ಯಾಕಂದರೆ ಸ್ವಲ್ಪ ಕೆಟ್ಟ ಗುಣ ಇರಬೇಕು ಈಗಿನ ಸಿಚುವೇಶನ್ಲಿ, ಅವಾಗ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ಇದ್ರೆ ನಾವು ಬದುಕೋಕ್ಕಾಗೋದು ಇವಾಗ. ಬಟ್ ಆದ್ರೂ ಈ ಪ್ರೀತಿ, ನೀವೇನು ಪ್ರೀತಿ ವಿಷಯ ತೋರಿಸ್ತಾ ಇದ್ದೀರಾ ಅದಿರೋವರೆಗೂ ಯಾವುದು ಏನು ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ. ಆಮೇಲೆ ಅಪ್ಪಾಜಿ ಒಂದು ಸಾಕು 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 ಸಾಕು, ಯಾಕಂದರೆ ಎಲ್ಲರೂ ಹೇಳ್ತಾರೆ ಸರ್ ಅಪ್ಪಾಜಿ ಥರ ಮಾಡ್ತೀರಾ, ಅಪ್ಪಾಜಿ ಥರ ಕಾಣ್ತೀರಾ. ಇಲ್ಲ, ಅದು ಅಪ್ಪಾಜಿ ಅಪ್ಪಾಜಿನೇ ಇರೋಕ್ಕೆ ಬಿಟ್ಬಿಡಿ, ಯಾಕಂದರೆ ಅವ್ರ ಥರ ಮಾಡೋಕ್ಕಲ್ಲ, ಅವ್ರ ಥರ ಇರೋಕ್ಕೂ ಆಗಲ್ಲ, ಯಾಕಂದರೆ ಅವರು ಒಬ್ಬರೇನೆ, ಅವರು ಸಾಟಿ, ನಾವು ನಾವಾಗೇ ಇರ್ತೀವಿ. ಬಟ್ ಸ್ವಲ್ಪ ಅವ್ರ ಗುಣನ ನಾವು ಅಳವಡಿಸೋಕ್ಕೆ ನೋಡ್ತೀವಿ, ಸ್ವಲ್ಪ ಮಟ್ಟಕ್ಕೆ ಸಕ್ಸಸ್ ಆಗ್ತೀವಿ, ಸ್ವಲ್ಪ ಮಟ್ಟಕ್ಕೆ ನಾವು ಫೇಲ್ಯೂರ್ ಆಗ್ತೀವಿ. ಯಾಕಂದರೆ ನಿಜಾರಮ್ಮದವ್ರು ಹೇಳ್ತಿದ್ರು, ಅಪ್ಪಾಜಿ ಎಲ್ಲರನ್ನು ಕರೆದು ಫೋಟೋ ತೆಗೆದು, ನನಗೆ ಫೋಟೋ ತಗೊಳಕ್ ಬಂದರೆ ರೇಗ್ತಾ ಇರ್ತೀನಿ ಯಾವಾಗಲೂ, ಅದು ಎಲ್ರಿಗೂ ಗೊತ್ತು ಅಂತ ಕಾಣುತ್ತೆ. ಯಾಕಂದರೆ ಕೋಪ ಬರುತ್ತೆ, ಕೋಪ ಬಂದರೂ ನಾ ಕೋಪ ಮಾಡ್ಕೊಂಡು ಅವರೇ ಕೇಳ್ತಾರೆ ಯಾಕೆ ಇವತ್ತು ಅಣ್ಣವ್ರು ಹಿಂಗಾಗ್ಬಿಟ್ಟಿದ್ದಾರೆ, ಏನಾದ್ರು ಹುಷಾರಿಲ್ವಾ ಅಂತ. ಯಾಕೆ ಅವ್ರಿಗೆ ಡೌಟ್, ನಾ ಕೋಪ ಮಾಡ್ಕೊಂಡ್ರೇ ಅವರು ನಾನು ನಾರ್ಮಲ್ ಆಗಿದ್ದೀನಿ ಅಂತ. ಸೊ ಹಂಗೆ ಅಭ್ಯಾಸ ಆಗ್ಬಿಟ್ಟಿದೆ, ಯಾಕಂದರೆ ನಾನು ನಿಮ್ಮ ಥರ ಮನುಷ್ಯನೇ, ನಾನು ಕೋಪ ಬರುತ್ತೆ, ಬಟ್ ಅದನ್ನ ತಾಳ್ಕೊತೀರಾ. ಬಟ್ ಅದನ್ನ ತಾಳ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಇದರಲ್ಲಿ, ಇಂಥ ಒಂದು ಅಭಿಮಾನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದು, ತುಂಬ ಥ್ಯಾಂಕ್ಸ್ ನನ್ನ ತಾಳ್ಕೊಂಡಿದ್ದಕ್ಕೆ. ಅದೆಲ್ಲ ಅಪ್ಪಾಜಿಯಿಂದನೇ ಎಲ್ಲ ನಾನು ತಾಳ್ಕೊತಾ ಇದ್ರು ಅಂತಲೂ ಗೊತ್ತು, ಪರವಾಗಿಲ್ಲ. ತುಂಬ ಖುಷಿ ಆಯ್ತು ಇವತ್ತು ಅಪ್ಪಾಜಿ ಬರ್ತಿದ್ದ ದಿವಸ, ಎಲ್ಲರೂ ಒಳ್ಳೊಳ್ಳೆ ಮಾತನ್ನ ಯೋಗರಾಜ್ ಭಟ್ಟಿಂದ ಹಿಡಿದು ಇವತ್ತು ರಾಘು ನನ್ನ ತಮ್ಮನೂ ಚೆನ್ನಾಗಿ ಮಾತಾಡ್ತಾನೆ, ಇವಾಗ ಭಾಳ ಚೆನ್ನಾಗಿ ಮಾತಾಡ್ತಾನೆ, ನಮಗೆ ಗೊತ್ತಿರಲ್ಲ ಸಮ್ ಇನ್ಸಿಡೆಂಟ್ಸ್, ಅವನ್ನೆಲ್ಲ ಜ್ಞಾಪಿಸ್ಕೊಂಡು ಹೇಳ್ತಾ ಇರ್ತಾನೆ. ಖುಷಿಯಾಗುತ್ತೆ ರಾಘುಗೆ ಇದರ ಮಾತಾಡೋದು, ಈ ಥರ ನೆನಪನ್ನ ತಗೊಂಬರೋದು, ತುಂಬ ಚೆನ್ನಾಗಿ ಮಾತಾಡೋದು. ಆಮೇಲೆ ಯಾರೋ ಒಬ್ರು ಮಾತಾಡಬೇಕೆಲ್ಲ ಕಿರಿಸ್ತಾ ಇದ್ರಿ, ಹಂಗೆ ಮಾತಾಡಬೇಡಿ ಅವ್ರು ಚೆನ್ನಾಗಿ ಮಾತಾಡಲಿಲ್ಲ ಅಂತ. ಚೆನ್ನಾಗಿ ಮಾತಾಡಿದ್ರು ಅಪ್ಪಾಜಿ ಬಗ್ಗೆ ಚೆನ್ನಾಗಿ ಕೇಳುತ್ತೆ ಅದು, ಯಾಕಂದರೆ ಅವ್ರು ಅಷ್ಟು ಅಷ್ಟು ಅದ್ಭುತವಾಗಿ ಅವರು ಪ್ರಯತ್ನ ಪಟ್ಟರು. ಕನ್ನಡ ಮಾತಾಡೋದೇ ಕಮ್ಮಿ, ಆ ರೀತಿಯಲ್ಲಿ ಬೇರೆ ಯಾರೋ ಬಂದು ಕನ್ನಡ ಮಾತಾಡಿದಾಗ ದಯವಿಟ್ಟು ಪ್ರೋತ್ಸಾಹ ಕೊಡಿ ಅದನ್ನು.